ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ದೀಪಾಲಂಕಾರ ಧ್ವನಿವರ್ಧಕ ವ್ಯವಸ್ಥೆಗೆ ಅವಕಾಶ ನೀಡುವಂತೆ ಒತ್ತಾಯಿಸಿ ಮೈಸೂರು ನಗರ ವಿದ್ಯುತ್ ದೀಪಾಲಂಕಾರ ಹಾಗೂ ಧ್ವನಿವರ್ಧಕ ಮಾಲೀಕರ ಸಂಘದಿಂದ ಪ್ರತಿಭಟನೆ ನಡೆಯಿತು. ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ವಿವಿಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಓಂಕಾರ್ ಸೌಂಡ್ ಸಿಸ್ಟಮ್ ಮಾಲೀಕ ಆನಂದ್ ಅವರು ಮಾತನಾಡಿ, ಮೈಸೂರು ಜಿಲ್ಲೆಯಲ್ಲಿ 2500 ಕುಟುಂಬಗಳಿಗೂ ಹೆಚ್ಚು ದೀಪಾಲಂಕಾರ ಹಾಗೂ ಧ್ವನಿವರ್ಧಕ ವೃತ್ತಿ ಮಾಡುತ್ತಿವೆ. ಕೋವಿಡ್ 19 ನಿಂದ ಬಹಳಷ್ಟು ಸಂಕಷ್ಟ ಉಂಟಾಗಿದೆ. ಕಳೆದ ಮಾರ್ಚ್ ನಿಂದ ಯಾವುದೇ ವಹಿವಾಟು ಆಗಿಲ್ಲ, ಯಾವುದೇ ಸಮಾರಂಭಗಳು ನಡೆದಿಲ್ಲ. ಹೀಗಾಗಿ ಇದನ್ನೇ ನಂಬಿ ಬದುಕುತ್ತಿದ್ದವರು ಸಂಕಷ್ಟದಲ್ಲಿದ್ದಾರೆ. ಬ್ಯಾಂಕಿನ ಸಾಲಗಳನ್ನು ತೀರಿಸಲಾಗಿಲ್ಲ. ಸರ್ಕಾರದಿಂದ ಆಗಲಿ ಜಿಲ್ಲಾಡಳಿತದಿಂದ ಆಗಲಿ ಯಾವುದೇ ಸಹಾಯ ಸಹಕಾರ ಸಿಗುತ್ತಿಲ್ಲ. ಹೀಗಾಗಿ ಜಿಲ್ಲೆಯಲ್ಲಿ ಸಭೆ ಸಮಾರಂಭಗಳನ್ನು ನಡೆಸಿ ದಸರಾ ಹಬ್ಬಕ್ಕೆ ಸ್ಥಳೀಯರಿಗೆ ಅವಕಾಶ ನೀಡಿ. ಗಣಪತಿ ಹಬ್ಬವೂ ನಮಗೆ ಒಡೆತ ಬಿದ್ದಿದೆ. ಗಣಪತಿ ವಿಸರ್ಜನೆಗಾದರೂ ಡಿಜೆಗೆ ಅವಕಾಶ ನೀಡಿ ಜೀವನಕ್ಕೆ ದಾರಿ ಮಾಡಿ ಎಂದು ಸರ್ಕಾರಕ್ಕೆ ಮನವಿ ಮಾಡಿದ್ವೆ ಎಂದು ತಿಳಿಸಿದರು. ನಾವು ಮೈಸೂರು ನಗರ ಧ್ವನಿ ಮತ್ತು ಬೆಳಕು ಮಾಲೀಕರು ಮತ್ತು ನೌಕರ ಸಂಘದಿಂದ ಒಂದು ಮನವಿ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿ ಮುಖಾಂತರ. ವಿಷಯ ಏನಂದರೆ ನಿಮಗೆ ಗೊತ್ತು, 6 ತಿಂಗಳಿಂದ ನಮ್ಮ ಕಾರ್ಯಕ್ರಮಗಳು ಇಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ಬೋದು, ಸಭೆ ಸಮಾರಂಭ ಆಗ್ಬೋದು, ಯಾವ ಕಾರ್ಯಕ್ರಮಕ್ಕೂ ನಮ್ಮದು ಧ್ವನಿ ಹೊಡೆದಾಗ ಇಚ್ಛೆನೇ ಬಂದಿಲ್ಲ. ಈಗ ಗಣಪತಿನೂ ಅದು ನಿಮಗೆ ಭಾಳ ತೊಂದರೆ ಆಗೋಯಿತು. ಅದರಿಂದ ಸರ್ಕಾರಕ್ಕೆ ನಾವು ಮನವಿ ಕೊಡ್ತಾ ಇರೋದು ಏನಂದರೆ, ನಮ್ಮ ಕಾರ್ಯಕ್ರಮ ಮಾಡಿಕೊಳ್ಳಿ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಕೊಳ್ಳಿ. ಎಲ್ಲದಕ್ಕೂ ಧ್ವನಿವರ್ಧಕದ ವ್ಯವಸ್ಥೆ ಭಾಳ ಮುಖ್ಯ. ತಾಲೂಕು ಪಂಚಾಯತಿಯಿಂದ ಹಿಡಿದು ಮುಖ್ಯಮಂತ್ರಿಯಿಂದ ಹಿಡಿದು ಪ್ರಧಾನಮಂತ್ರಿಯವರು ಕಾರ್ಯಕ್ರಮಕ್ಕೆ ಧ್ವನಿವರ್ಧಕ ಭಾಳ ಮುಖ್ಯ. ಅದನ್ನೇ ಎಷ್ಟು ಭಾಳದಾಗಿ ಕೀಳ್ಮಟ್ಟಕ್ಕೆ ನೋಡ್ತಾ ಇದ್ದಾರೆ ಅಂದರೆ, ನಮ್ಮನ್ನ ಬರೀ ಕಾರ್ಯಕ್ರಮ ಮಾಡೋದಷ್ಟೇ ನಮ್ಮದು, ಭಾಳ ಶ್ರದ್ಧಾ ಭಕ್ತಿಯಿಂದ ನಾವು ಕಾರ್ಯಕ್ರಮ ಮಾಡ್ತೀವಿ, ಜವಾಬ್ದಾರಿಯುತವಾಗಿ ಮಾಡ್ತೀವಿ. ಯಾವುದೇ ಒಂದು ಮುಖ್ಯಮಂತ್ರಿ ಆಗ್ಬೋದು, ಪ್ರಧಾನಿ, ಯಾವುದೇ ಧ್ವನಿವರ್ಧಕದಾಗಲಿ ಜವಾಬ್ದಾರಿಯಾಗಿ ಮಾಡ್ತೀವಿ. ಆ ಕಾರ್ಯಕ್ರಮ ಮಾಡೋರಿಗೆ ನಮಗೆ ಯಾವುದೇ ಅನುದಾನ ಕೊಟ್ಟಿಲ್ಲ. ಎಲ್ಲ ಸಂಘ ಸಂಸ್ಥೆ ಕೊಟ್ಟವರೆ ಅದನ್ನು ಹೇಳಬಾರ್ದು, ನಮಗೆ ಕೊಡಿ ಫಸ್ಟ್. ನಮಗೆ ನಮ್ಮ ಧ್ವನಿವರ್ಧಕದಿಗೆ ಕೆಲಸಗಾರಿಗೆ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಡ್ತಾ ಇದ್ದೀವಿ. ಮತ್ತು ನೆಕ್ಸ್ಟ್ ಗಣಪತಿಯ ವಿಸರ್ಜನೆ ಕಾರ್ಯಕ್ರಮ, ಗಣಪತಿ ಹಬ್ಬ ಆಗೋಯಿತು, ವಿಸರ್ಜನೆ ಕಾರ್ಯಕ್ರಮಕ್ಕೆ ಒಂದು ಈ ಡಿ ಜೆ ಕಾರ್ಯಕ್ರಮನ ಇನ್ನೊಂದು ಆದಷ್ಟು ಕೊಟ್ಟು ನಮ್ಮನ್ನ ಭಾಳ ಕೀಳುಮಟ್ಟಿಗೆ ಇಳಿದುಬಿಟ್ಟಿದ್ದೀವಿ, ಭಾಳ ಸಂಕಷ್ಟದಲ್ಲಿದ್ದೀವಿ. ಅದರಿಂದ ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ, ಆಮೇಲೆ ರಾಜ್ಯೋತ್ಸವ ಆಗ್ಬೋದು, ಮುಂಬರುವ ದಸರಾ ಕಾರ್ಯಕ್ರಮ ಹೆಂಗಾಗಿದೆ ಅಂದರೆ, ಮೈಸೂರಿನಲ್ಲಿ ನಮ್ಮ ಹತ್ರ ಧ್ವನಿವರ್ಧಕ ಎಲ್ಲ ಥರ ಅವಕಾಶ, ಎಲ್ಲ ಥರ ಸಂಸ್ಥೆ ಯಾವುದೇ ಇದು ಇದ್ರೂ ಹೊರಗಡೆಯಿಂದ ಬರೋದು ಜಾಸ್ತಿ ಆಗ್ಬಿಟ್ಟಿದೆ. ಅದು ಏನು ಮಾಡೋಕ್ಕೆ ಆಯ್ತಲ್ಲ, ನಾವು ಎಲ್ಲ ಮಾನವ 3 ವರ್ಷದ ನಾವು ಜಿಲ್ಲಾಧಿಕಾರಿ ಮೊದಲಿದ್ದರು, ಅವ್ರಿಗೂ ಮನವಿ ಕೊಟ್ಟೋ, ಈಗಲೂ ಹೇಳ್ತಾ ಇದ್ದೀವಿ. ಫಸ್ಟ್ ಪ್ರಿಫರೆನ್ಸ್ ಮೈಸೂರಿನವ್ರು ಕೊಡಿ, ಮೈಸೂರು ನಗರ ಎಲ್ಲ ಸಂಸ್ಥೆಗಳು ಕರೀರಿ, ಮಾತಾಡಿ, ಇಂತಿಂಥ ಕಾರ್ಯಕ್ರಮ ಅಂತ ನೀವು ಒಪ್ಪಿಸಿ ಜವಾಬ್ದಾರಿತ್ವ ನಾವು ಮಾಡ್ತೀವಿ. ದಯವಿಟ್ಟು ನಿಮ್ಮ ಮುಖಾಂತರ ನಮಗೆ ಕಾರ್ಯಕ್ರಮ